ನಾನು ಇಂಥವರಿಗೆ ಮತ ಹಾಕಿ ಅಂತ ಹೇಳಲ್ಲ, ಆದರೆ ಬಿಜೆಪಿಗೆ ಮತ ಹಾಕಬೇಡಿ ಅಂತ ಹೇಳುತ್ತೇನೆ ಅಂತ ಬಹುಭಾಷಾ ನಟ ಪ್ರಕಾಶ್ ರೈ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಈ ಬಗ್ಗೆ ಅವರು ಮಾತಾಡ್ತಿದ್ರು. ಕಾಂಗ್ರೆಸ್ ಮುಕ್ತ ಮಾಡಿ ಅಂತ ದೇಶ ಎಂದು ಬಿಜೆಪಿಯವರು ಹೇಳ್ತಿದ್ದಾರೆ, ಮುಕ್ತ ಮಾಡೋಕ್ಕೆ ಇವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಒಂದು ವೇಳೆ ಪ್ರಚಂಡ ಬಹುಮತದಿಂದ ಬಿಜೆಪಿ ಗೆದ್ದರೆ ನನ್ನ ಹೋರಾಟ ಇನ್ನೂ ತೀವ್ರಗೊಳಿಸ್ತೇನೆ ಅಂತ ಸವಾಲು ಹಾಕಿದ್ರು. ನಾಯಿಗಳು ಬೆಕ್ಕುಗಳು ಹಾವುಗಳು ಅಂತಾರೆ. ಇವಾಗ ಏನ್ ಡಾಕ್ ಬಂದಿದ್ದಾರೆ ಕರ್ನಾಟಕಕ್ಕೆ, ಪುಂಗಿ ಊದಕ್ಕೆ ಬಂದಿದ್ದಾರೆ ಇಲ್ಲಿ ಹಾವುಗಳಿದೆ ಅಂತ, ಅಥವಾ ಇಲ್ಲಿ ಕಣ್ಣು ಮುಚ್ಚಿ ಏನ್ ಕೊಟ್ಟರು ಕಣ್ಣು ಮುಚ್ಕೊಂಡು ಕುಡಿಯೋ ಬೆಕ್ಕುಗಳಿದೆ ಅಂತ ಬಂದಿದ್ದಾರ, ಇಲ್ಲ ಬಿಸ್ಕೆಟ್ ಹಾಕಿದ್ರೆ ಬಾಲಾಡ್ಸೋ ನಾಯಿಗಳಿದೆ ಅಂತ ಬಂದಿದ್ದಾರೆ ಇಲ್ಲಿಗೆ. ಅವರಿಬ್ರು ಮನುಷ್ಯರಾದ್ರೆ ನಾವೆಲ್ಲ ಅವರನ್ನು ಎದುರಿಸೋರು ಪ್ರಾಣಿಗಳಾದ್ರೆ ಯಾಕೆ ಬಂದಿದ್ರಿ ಸ್ವಾಮಿ? ಪುಂಗಿ ಉತ್ತೀರ ಇಲ್ಲಿ ಬಂದು ಕೊಡಿ ಉತ್ತರಾಣ. ಎಷ್ಟು ಅಹಂಕಾರ ಇರ್ಬೇಕು ನಿಮ್ಗೆ ಅದನ್ನ ಹೇಳಕ್ಕೆ? ಒಬ್ಬ ಪ್ರತಿಪಕ್ಷದವನಾಗಿದ್ರೆ ಪ್ರತಿಪಕ್ಷದವನ ಐಡಿಯಾಲಜಿಗಳ ಬಗ್ಗೆ ಮಾತಾಡಿ, ಅವನ ಮಾತಿನ ಬಗ್ಗೆ ಇನ್ನೊಂದು ತಿರುಗೇಟನ್ನು ಕೊಡಿ. ದೊಡ್ಡ ಪ್ರಳಯ ಬಂದಿದೆಯಂತೆ ಮೋದಿ ಅನ್ನೋ ಪ್ರಳಯ. ಪ್ರಳಯ ಬಂದಾಗ ಎಲ್ಲಾ ಪ್ರಾಣಿಗಳು ಮೇಲೆ ಬದುಕಕ್ಕೆ ಬರುತ್ತೆ ಸ್ವಾಮಿ, ಯಾಕಂದ್ರೆ ಪ್ರಳಯ ಡೇಂಜರಸ್. ನಿಮಗೆ ಗೊತ್ತಿಲ್ಲದೆ ನಿಜ ಹೇಳ್ತಿದ್ದೀರ ಮೋದಿ ಪ್ರಳಯ ಅಂತ, ನೀವು ಉತ್ತರ ಕೊಡಿ. ಪ್ರಳಯ ಬಂದ್ರೆ ಎಲ್ಲಾ ಜೀವ ಇರೋರು, ಮಾನ ಮರ್ಯಾದೆ ಇರೋರು, ಬದುಕಬೇಕು ಅಂತಿರೋರು, ಕನಸುಗಳಿರೋರು ಮೇಲೆ ಬಂದು ಒಂದ್ ಕಡೆ ಸೇರ್ತೀವಿ ಸ್ವಾಮಿ, ಅದು ಕನಸುಗಳಿರುವವರು ಬಂದು ಸೇರಿದ ಸ್ಥಳ ಅದು. ಈ ಪ್ರಳಯದಲ್ಲಿ ಕೊಚ್ಚಿ ಹೋಗಬಾರದೆನ್ನುವ ಕನಸುಗಳಿರುವ ಪ್ರಾಣಿಗಳು ನಾವು. ನಾನು ಅನಂತಕುಮಾರ್ ಹೆಗಡೆ ವಿರೋಧಿ, ನಾನು ಅಮಿತ್ ಶಾ ವಿರೋಧಿ, ಹೇಳಿ ಕರೆಕ್ಟ್. ಹಿಂದೂ ವಿರೋಧಿ ಅಂತ ಯಾಕೆ ಹೇಳ್ತೀರಿ? ನಾಯಿಗಳು ಬೆಕ್ಕುಗಳು ಹಾವುಗಳು ಅಂತಾರೆ. ಇವಾಗ ಏನ್ ಡಾಕ್ ಬಂದಿದ್ದಾರೆ ಕರ್ನಾಟಕಕ್ಕೆ, ಪುಂಗಿ ಊದಕ್ಕೆ ಬಂದಿದ್ದಾರೆ ಇಲ್ಲಿ ಹಾವುಗಳಿದೆ ಅಂತ, ಅಥವಾ ಇಲ್ಲಿ ಕಣ್ಣು ಮುಚ್ಚಿ ಏನ್ ಕೊಟ್ಟರು ಕಣ್ಣು ಮುಚ್ಕೊಂಡು ಕುಡಿಯೋ ಬೆಕ್ಕುಗಳಿದೆ ಅಂತ ಬಂದಿದ್ದಾರ, ಇಲ್ಲ ಬಿಸ್ಕೆಟ್ ಹಾಕಿದ್ರೆ ಬಾಲಾಡ್ಸೋ ನಾಯಿಗಳಿದೆ ಅಂತ ಬಂದಿದ್ದಾರೆ ಇಲ್ಲಿಗೆ. ಅವರಿಬ್ರು ಮನುಷ್ಯರಾದ್ರೆ ನಾವೆಲ್ಲ ಅವರನ್ನು ಎದುರಿಸೋರು ಪ್ರಾಣಿಗಳಾದ್ರೆ ಯಾಕೆ ಬಂದಿದ್ರಿ ಸ್ವಾಮಿ? ಪುಂಗಿ ಉತ್ತೀರ ಇಲ್ಲಿ ಬಂದು ಕೊಡಿ ಉತ್ತರಾಣ. ಎಷ್ಟು ಅಹಂಕಾರ ಇರ್ಬೇಕು ನಿಮ್ಗೆ ಅದನ್ನ ಹೇಳಕ್ಕೆ? ಒಬ್ಬ ಪ್ರತಿಪಕ್ಷದವನಾಗಿದ್ರೆ ಪ್ರತಿಪಕ್ಷದವನ ಐಡಿಯಾಲಜಿಗಳ ಬಗ್ಗೆ ಮಾತಾಡಿ, ಅವನ ಮಾತಿನ ಬಗ್ಗೆ ಇನ್ನೊಂದು ತಿರುಗೇಟನ್ನು ಕೊಡಿ. ದೊಡ್ಡ ಪ್ರಳಯ ಬಂದಿದೆಯಂತೆ ಮೋದಿ ಅನ್ನೋ ಪ್ರಳಯ. ಪ್ರಳಯ ಬಂದಾಗ ಎಲ್ಲಾ ಪ್ರಾಣಿಗಳು ಮೇಲೆ ಬದುಕಕ್ಕೆ ಬರುತ್ತೆ ಸ್ವಾಮಿ, ಯಾಕಂದ್ರೆ ಪ್ರಳಯ ಡೇಂಜರಸ್. ನಿಮಗೆ ಗೊತ್ತಿಲ್ಲದೆ ನಿಜ ಹೇಳ್ತಿದ್ದೀರ ಮೋದಿ ಪ್ರಳಯ ಅಂತ, ನೀವು ಉತ್ತರ ಕೊಡಿ. ಪ್ರಳಯ ಬಂದ್ರೆ ಎಲ್ಲಾ ಜೀವ ಇರೋರು, ಮಾನ ಮರ್ಯಾದೆ ಇರೋರು, ಬದುಕಬೇಕು ಅಂತಿರೋರು, ಕನಸುಗಳಿರೋರು ಮೇಲೆ ಬಂದು ಒಂದ್ ಕಡೆ ಸೇರ್ತೀವಿ ಸ್ವಾಮಿ, ಅದು ಕನಸುಗಳಿರುವವರು ಬಂದು ಸೇರಿದ ಸ್ಥಳ ಅದು. ಈ ಪ್ರಳಯದಲ್ಲಿ ಕೊಚ್ಚಿ ಹೋಗಬಾರದೆನ್ನುವ ಕನಸುಗಳಿರುವ ಪ್ರಾಣಿಗಳು ನಾವು. ನಾನು ಅನಂತಕುಮಾರ್ ಹೆಗಡೆ ವಿರೋಧಿ, ನಾನು ಅಮಿತ್ ಶಾ ವಿರೋಧಿ, ಹೇಳಿ ಕರೆಕ್ಟ್. ಹಿಂದೂ ವಿರೋಧಿ ಅಂತ ಯಾಕೆ?